ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸುನೀಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಸಂಜೆಯ ಒಂದು ತಿನಿಸು, ಹೆಲ್ದಿ ಫುಡ್, ಹಾಗೆ ಫೈಯರ್ ಯೂಸ್ ಮಾಡದೆ ಅಥವಾ ಬೆಂಕಿಯನ್ನು ಯೂಸ್ ಮಾಡದೆ ಮಾಡಿರುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬೇಲ್ಪುರಿ, ತುಂಬಾ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬೌಲ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅನಂತರ ಒಂದು ಟೊಮೆಟೊವನ್ನ ಸಣ್ಣ ಕಚ್ಕೊಂಡಿದ್ದೀನಿ. ಇಲ್ಲಿ ಏನಂದ್ರೆ ಈ ಒಂದು ಬೇಲ್ಪುರಿ ಆಗಿರ್ಬೋದು, ಸೇವ್ ಪುರಿ ಆಗ್ಬೋದು, ಮತ್ತೆ ಯಾವುದೇ ರೀತಿಯಾದಂತಹ ಚಾಟ್ಸ್ ನ ನಾವು ಮಾಡಬೇಕಾದ್ರೆ ಈ ಒಂದು ಟೊಮೆಟೊ ಮತ್ತೆ ಈರುಳ್ಳಿಯನ್ನ ಸಂಪೂರ್ಣವಾಗಿ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರ್ಬೇಕಾಗುತ್ತೆ. ನಂತರ ಇಲ್ಲಿ ನಾನು ಎರಡು ಹಸಿರು ಮೆಣಸಿನಕಾಯಿನ ಸ್ವಲ್ಪ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ನೀವು ಆದಷ್ಟು ಸಣ್ಣಕ್ಕೆ ಹಚ್ಚಿಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ನಾನು ಉದ್ದಕ್ಕೆ ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಮಕ್ಕಳಿಗೆ ಮೆಣಸಿನಕಾಯಿ ಖಾರ ಆಗುತ್ತೆ, ಹಾಗಾಗಿ ಎತ್ತಿ ಹಾಕ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ನಿಮ್ಗೆ ಬೇಕು ಅಂದ್ರೆ ಜಾಸ್ತಿ ಸಣ್ಣ, ತುಂಬಾ ಸಣ್ಣಕ್ಕೆ ಮೆಣಸಿನಕಾಯಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಎರಡ್ ಹಾಕೊಂಡಿದ್ದೀನಿ, ನೀವು ಬೇಕಂದ್ರೆ ಮೂರ್ ಹಾಕೋಬಹುದು, ಅಥವಾ ಖಾರ ಕಡಿಮೆ ಇರಲಿ ಅಂದ್ರೆ ಒಂದ್ ಹಾಕೋಬಹುದು. ನಂತರ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣು ಹುಳಿ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೆಂಪು ಮೆಣಸಿನಕಾಯಿಯ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕೊಳ್ಳಿ, ಇದು ಆಪ್ಷನಲ್. ಇಲ್ಲ ಹಸಿರು ಮೆಣಸಿನಕಾಯಿನೇ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತೀನಿ ಅಂದ್ರೆ ಈ ಒಂದು ಕೆಂಪು ಮೆಣಸಿನಕಾಯಿ ಪುಡಿ ಅವಶ್ಯಕತೆ ಇರೋದಿಲ್ಲ. ನಂತರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಸೌತೆಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಅರ್ಧ ಸೇರಿಗಿಂತ ಕಡಿಮೆ ಅಂದ್ರೆ ಒಂದು ಕಾಲು ಪಾವ್ನಷ್ಟು ಅಂದ್ರೆ ಒಂದು ಕಡಲೆಪುರಿನ ತಗೊಂಡಿದ್ದೀನಿ. ಇದು ಉಪ್ಪು ಇರುವಂತಹ ಕಡಲೆಪುರಿ ಅಲ್ಲ, ಮಾಮೂಲಿ ಸಪ್ಪೆ ಕಡಲೆಪುರಿ. ಇದನ್ನ ಹಾಕೊಳ್ತೀನಿ. ನಂತರ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ. ಲಾಸ್ಟ್ ರೆಸಿಪಿಯಲ್ಲಿ ದರ್ಶಿನಿ, ಚೇತುವೀರೂರು ಮೊದಲ ಎರಡು ಮೆಸೇಜ್ ಗಳನ್ನ ಕಳಿಸಿದ್ರೆ ಐಶ್ವರ್ಯ ರಾಯ್ ಅವರು ಮೂರನೇ ಮೆಸೇಜ್ ಮತ್ತೆ ಕರೆಕ್ಟ್ ಆಗಿ ಆನ್ಸರ್ ನ ಹೇಳಿದ್ದಾರೆ. ಸೇವ್ಪುರಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಶೇಷತೆ, ಈ ನಾವು ಇದನ್ನ ಮಿಕ್ಸ್ ಮಾಡೋದೇ ಒಂದು ವಿಶೇಷತೆ. ಅವರೆಲ್ಲರೂ ಹಿಂಗೆ ರೌಂಡ್ ಹೊಡಿತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಪುರಿಗೂ ಕೂಡ, ಕಡ್ಡೆ ಪುರಿಗೂ ಕೂಡ ಈ ಒಂದು ಏನು ನಾವು ಹಾಕೊಂಡಿರುವಂತಹ ಮಿಶ್ರಣ ಮಿಕ್ಸ್ ಆಗುತ್ತೆ. ಲಾಸ್ಟ್ ರೆಸಿಪಿ ಒಳ್ಳೆ ಕಾಮೆಂಟ್ ಅಂದ್ರೆ ರಂಜು ಕುಮಾರ್ ಅವರದು, ಒಳ್ಳೆ ರೆಸಿಪಿ ಬ್ರೋ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ಚಡಿಗೆ ಈ ತರ ಮಾಡ್ಕೊಂಡು ತಿಂತಾ ಇದ್ರೆ ಅನು ಅಕ್ಕ ಹೇಳೋ ರೀತಿ ಆಹಾ ಅನ್ನೋ ತರ ಇರುತ್ತೆ. ನಾನು ಟ್ರೈ ಮಾಡಿ ನಿಮಗೂ ಪಾರ್ಸಲ್ ಕಳಿಸ್ತೀನಿ ಅಂದಿದ್ದಾರೆ, ತುಂಬಾ ಸಂತೋಷ. ಕಾಮೆಂಟ್ ಕೊಟ್ಟಂತಹ ಹಾಗೆ ಲೈಕ್ ಬಟನ್ ಒತ್ತಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಇದಾದ ನಂತರ ನಾನು ಇದಕ್ಕೆ ಸೇವ್ ಪುರಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದೇ ಒಂದು ಚುಟಿಗೆ ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಚಾಟ್ ಮಸಾಲಾ ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ನಂತರ ಕಡಲೆ ಬೀಜ ಹಾಕೊಳ್ತೀನಿ. ನಿಮ್ಗೆ ಕಡಲೆ ಬೀಜ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕೊಳ್ಳಿ. ನನಗೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇಷ್ಟ, ಹಾಗಾಗಿ ಹೆಚ್ಚಿಗೆ ಹಾಕೊಳ್ತಾ ಇದ್ದೀನಿ ನಾನು. ಸೊ ಕೊನೆಯಲ್ಲಿ ಇದನ್ನ ಸರ್ವ್ ಮಾಡ್ಕೊಳ್ಳೋದಿಕ್ ಮೊದ್ಲೇ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ಸೊ ಇದಕ್ಕೆ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ತೀನಿ. ಅನಂತರ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ. ನಂತರ ಒಂದು ಒಳ್ಳೆ ಮಿಕ್ಸ್, ಸೂಪರ್ ಆಗಿ ಒಳ್ಳೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಹೇಗಿರುತ್ತೆ ತೋರಿಸ್ತೀನಿ. ಸರ್ವ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸುತ್ತಲೂ ಸೇವ್ ಪುರಿ ಅಥವಾ ಸೇವ್ ಏನ್ ಮಿಕ್ಸ್ಚರ್ ಏನಿರುತ್ತೆ ಸೇವ್ ಮಿಕ್ಸ್ಚರ್ನ ನೋಡೋದಿಕ್ ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ಹಾಕೊಂಡು ನಂತರ ಮೇಲ್ಗಡೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲೆಲ್ಲೋ ಹೋಗಿ ಪಾನಿಪುರಿ, ಮಸಾಲ್ ಪುರಿ, ಬೇಲ್ಪುರಿ ಅಂತ ತಿಂತೀವಿ, ಶುದ್ಧವಾಗಿ ಮಾಡಿರೋದಿಲ್ಲ. ಕಡಲೆಪುರಿಯಲ್ಲೆಲ್ಲಾನು ಕೂಡ ಕಲ್ಲಿರ್ತವೆ, ಕಡಲೆ ಬೀಜ ಯಾವುದೋ ತಗೊಂಡ್ ಬೇಯಿಸಿರ್ತಾರೆ, ಟೊಮೊಟೊ ಕೊಳತೋಗಿದ್ಯಾ ಚೆನ್ನಾಗಿದ್ಯಾ ನೋಡಿರೋದಿಲ್ಲ, ಹಾಗೆ ಈರುಳ್ಳಿ ಸರಿಯಾಗಿ ಕ್ಲೀನಾಗಿ ಕಟ್ ಮಾಡಿರೋದಿಲ್ಲ. ಇಂತಹ ಒಂದು ಒಳ್ಳೆ ಫುಡ್ನ ಕೆಟ್ಟದಾಗಿ ತಿಂತೀವಿ. ಸೊ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೊ ಚಳಿಯಲ್ಲಿ ಸಖತ್ತಾಗಿರುತ್ತೆ, ಸಂಜೆ ಆಯ್ತು ಅಂದ್ರೆ ಬೇಲ್ಪುರಿ, ಮಸಾಲ್ ಪುರಿ, ಪಾನಿಪುರಿ ಅಂತ ತಿಂತಾನೆ ಇರ್ತೀವಿ. ಈಗ ಆಲ್ರೆಡಿ ನಾನು ಪಾನಿಪುರಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಹೇಗ್ ಮಾಡೋದು ಅಂತ, ಪಾನಿಪುರಿ ಮತ್ತೆ ಮಸಾಲ್ ಪುರಿನ.
ಈಗ ಬೇಲ್ಪುರಿಯನ್ನ ತೋರಿಸ್ತಾ ಇದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ರೆಸಿಪಿಯ ಟಾಪ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಒಂದು ತರಹದ ಹೂವು ಕಾಣಿಸ್ತಾ ಇದೆ, ಯಾವ ಹೂವು ಇದು ಅಂತ ನನಗೆ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.